ದೈನಂದಿನ ಜೀವನದಲ್ಲಿ ಅಶಾಂತಿಗೆ ಕಾರಣವಾದ ಸನ್ನಿವೇಶಗಳು ಬಹಳ. ಇಂದು ನಾನು ಸೋತಿ ನನ್ನ ಬದುಕು ಇಲ್ಲಿಗೆ ಮುಗಿಯಿತು ಎಂದುಕೊಳ್ಳುವುದು ನಮ್ಮ ತಪ್ಪು. ನಮ್ಮ ತಿಳುವಳಿಕೆ ಒಂದು ಇರುವೆ ಎಂದರೆ ಬದುಕು ಮತ್ತು ಈ ಪ್ರಪಂಚ ಆನೆಯಂಥದ್ದು. ಆನೆಯ ಕಾಲಡಿಯಲ್ಲಿ ಬಿದ್ದಿರೋ ಇರುವೆಗೆ ಆನೆಯನ್ನು ಯಾವತ್ತೂ ಪೂರ್ತಿಯಾಗಿ ಕಾಣೋಕ್ಕೆ ಸಾಧ್ಯವಾಗಲ್ಲ. ಆನೆಯ ಒಂದು ಚೂರು ಭಾಗವನ್ನು ಮಾತ್ರ ನೋಡಲು ಸಾಧ್ಯ. ಇರುವೆಯ ಕಣ್ಣೋಟದಂತೆ ನಮ್ಮ ತಿಳುವಳಿಕೆಯು ತೀಕ್ಷ್ಣವಾಗಿರಬಹುದು, ಆದರೆ ನಿಜ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಮ್ಮಿಂದ ಉತ್ತರ ಹುಡುಕಲು ಸಾಧ್ಯವಿಲ್ಲ. ಇದೇ ಬದುಕು, ಇದೇ ಪ್ರಪಂಚ ಎಂದು ಬಂದು ಬಿಟ್ಟರೆ ನನಗೆ ಮಾತ್ರ ಯಾಕೆ ಹೀಗಾಗ್ತಿದೆ ಎನ್ನುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲಿರುತ್ತೆ. ಸೋಲು ಎಂಬುದು ಕೂಡ ಒಂದಲ್ಲ ಒಂದು ರೀತಿ ಎಲ್ಲರ ಪಾಲಿಗೆ ಮುಡಿಪಾಗಿರುತ್ತೆ. ನಮ್ಮ ಸುಖ ದುಃಖವನ್ನು ಹೇಗೆ ನಾವು ಸ್ವೀಕರಿಸುತ್ತೀವೋ ಹಾಗೆ ಕಷ್ಟ ಮತ್ತು ಸೋಲನ್ನು ಸ್ವೀಕಾರ ಮಾಡಬೇಕು. ಬದುಕಿನ ವಾಸ್ತವವನ್ನು ಅರಿತರೆ ಯಾವುದೇ ತೊಂದರೆ ಇರುವುದಿಲ್ಲ. ಜೀವನ ಅಂದರೆ ಹೀಗೆ, ಎಲ್ಲವನ್ನು ನಾವು ಸ್ವೀಕರಿಸಿದಂತೆ. ಸ್ವಾರ್ಥದಿಂದ ಗೆದ್ದು ಮೆರೆದು ಸ್ಮಶಾನದಲ್ಲಿ ಬರೀ ಬೂದಿಯಾಗಲು ಮನುಷ್ಯ ಬೇರೆಯವರನ್ನು ನೋಡಿ ಉರಿಯುತ್ತಾನೆ. ಜೀವನದ ತಿರುಳೆ ಇಷ್ಟು, ಇದು ನಿನ್ನ ಜೀವನ. ನಿನ್ನ ಸುಖ ದುಃಖಗಳಿಗೆ ನೀನೇ ಹೊಣೆಗಾರ. ಇಲ್ಲಿ ಯಾರೂ ನಿನ್ನನ್ನು ಕಾಪಾಡಲು ಬರುವುದಿಲ್ಲ. ತಮ್ಮ ಅಗತ್ಯದ ಸಂದರ್ಭದಲ್ಲಿ ನಿನ್ನನ್ನು ಒಂದು ಆಟಿಕೆಯಂತೆ ಬಳಸಿಕೊಳ್ಳುತ್ತಾರೆ, ಆದರೆ ನಿನಗೆ ಅಗತ್ಯವಿದ್ದಾಗ ಯಾರೂ ಬರುವುದಿಲ್ಲ. ನೀನು ಸಾಕುವ ನಾಯಿಗೆ ಇರುವ ನೀಯತ್ತು ಕೂಡ ನಿನ್ನನ್ನು ಅಗತ್ಯಕ್ಕಾಗಿ ಬಳಸಿಕೊಂಡ ನರ ಮನುಷ್ಯನಿಗೆ ಇರುವುದಿಲ್ಲ. ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ. ಇವತ್ತು ಇರುವವರು ನಾಳೆ ಹೋಗ್ತಾರೆ, ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ಹೋಗ್ತಾರೆ. ಇನ್ನೂ ಗಟ್ಟಿಯಾಗಿ ಹೇಳಬೇಕಾದ್ರೆ, ನಾವು ಕತ್ತಲೆಯಲ್ಲಿದ್ದಾಗ ನಮ್ಮ ನೆರಳೆ ನಮ್ಮೊಂದಿಗೆ ಇರುವುದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ ಅನ್ನೋ ಭ್ರಮೆಯನ್ನು ಬಿಟ್ಟು ಜೊತೆಗಿರುವಷ್ಟು ದಿನ, ಗಂಟೆ, ನಿಮಿಷ, ಕ್ಷಣ ಖುಷಿ ಖುಷಿಯಾಗಿರೋಣ. ಉರಿದು ಬೂದಿಯಾಗುವ ಬದಲು ಉರಿದು ಬೆಳಕಾಗಿ ಬಾಳಬೇಕು. ಆ ಸ್ಥಿತಿಯನ್ನು ತಲುಪಲು ಈ ಪ್ರಾರ್ಥನೆ ನಿಮಗೆ ಸಹಾಯಕವಾಗಬಹುದು. ದೇವರೇ, ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಕೊಡಬೇಕು ಎನ್ನುವ ಬದಲು, ದೇವರೇ, ನನ್ನಿಂದ ಏನೆಲ್ಲವನ್ನು ಬದಲಾಯಿಸಲು ಸಾಧ್ಯವೋ ಅದನ್ನು ಬದಲಾಯಿಸುವ ಶಕ್ತಿಯನ್ನು ನನಗೆ ಕೊಡು. ನನ್ನಿಂದ ಬದಲಾಯಿಸಲು ಸಾಧ್ಯವಾಗುವುದು, ಸಾಧ್ಯವಾಗದೇ ಇರುವುದು ಇವೆರಡಕ್ಕೆ ಇರುವ ನಡುವೆ ಇರುವ ವ್ಯತ್ಯಾಸವನ್ನು ವಿಂಗಡಿಸಿ ನೋಡು, ತಿಳಿದುಕೊಳ್ಳುವ ಪಕ್ಷತೆಯನ್ನು ನನಗೆ ಕೊಡು ಎಂದು ಬೇಡಿಕೊಳ್ಳೋಣ. ನಮ್ಮ ಆತ್ಮಸ್ಥೈರ್ಯದಂತೆ ಮುಂದೆ ಸಾಗೋಣ. ಸಮಯಕ್ಕೆ ತಕ್ಕಂತೆ ಬದಲಾಗುವ ಸಮಯ ಸಾಧಕರ ನಡುವೆ ಜ್ಯೋತಿಯಂತೆ ಉರಿದು ಕಂಗೊಳಿಸೋಣ. ಇವತ್ತು ನಾವು ಸೋತಿರಬಹುದು, ಆದರೆ ಸತ್ತಿಲ್ಲ. ಮುಂದೊಂದು ದಿನ ನನ್ನ ಗುರಿಯನ್ನು ತಲುಪುವೆ ಎಂಬ ಸಾಧನೆಯ ಆದಿಯಲ್ಲಿ ಮುನ್ನಡೆಯೋಣ. ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ ಶುಭವಾಗಲಿ. ನಮಸ್ಕಾರ.